ನಮಸ್ಕಾರ ಗೆಳೆಯರೇ, ಡೈಲಿ ಕ್ವಿಕ್ ಟೈಮ್ ಕನ್ನಡ 28/9/2018 ಈ ದಿನ ನಡೆದಂತಹ ಪ್ರಚಲಿತ ಘಟನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಘಟನೆಗಳು ಯಾವ ರೀತಿ ಸಹಾಯ ಆಗ್ತದೆ, ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು ನೋಡುವ. ಮೊದಲನೇದಾಗಿ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಕರ್ನಾಟಕ 2 ವಿಶ್ವವಿದ್ಯಾಲಯಗಳು ಪ್ರಸ್ತುತ ಸಾಲಿನ ಟೈಮ್ಸ್ ಹೈಯರ್ ಎಜುಕೇಷನ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ಟಾಪ್ 5 ವಿಶ್ವವಿದ್ಯಾಲಯಗಳಲ್ಲಿ ಬೆಂಗಳೂರಿನ IISc ಹಾಗೂ ಮೈಸೂರಿನ ಶ್ರೀ ಜಗದ್ಗುರು ಶಿವರಾತ್ರೀಶ್ವರ ವಿಶ್ವವಿದ್ಯಾಲಯ ಸ್ಥಾನ ಪಡೆದಿದೆ. ವಿಶ್ವಮಟ್ಟದಲ್ಲಿ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಕೇಂಬ್ರಿಡ್ಜ್ನ ವಿಶ್ವವಿದ್ಯಾಲಯ ಮೊದಲ 2 ಸ್ಥಾನಗಳಲ್ಲಿವೆ. ಅಮೆರಿಕದ ಸ್ಟ್ಯಾನ್ಫೋರ್ಡ್ 3ನೇ ಸ್ಥಾನದಲ್ಲಿದೆ. ಇನ್ನು ಈ ಪಟ್ಟಿಯಲ್ಲಿ ಕಳೆದ ವರ್ಷ ಭಾರತ 42 ವಿಶ್ವವಿದ್ಯಾಲಯಗಳು ಸ್ಥಾನ ಪಡೆದಿದ್ದರೆ ಈ ಬಾರಿ 49ಕ್ಕೆ ಏರಿದೆ. ಭಾರತದ ಟಾಪ್ 5 ವಿಶ್ವವಿದ್ಯಾಲಯಗಳಲ್ಲಿ ಬೆಂಗಳೂರಿನ IISc ಮೊದಲ ಸ್ಥಾನದಲ್ಲಿದೆ. ನಂತರ ಇಂದೋರ್ನ IIT, ಬಾಂಬೆ IIT ಮತ್ತು ರೂರ್ಕಿಯ IIT. ನಂತರ ಸುದ್ದಿ, ಪರಸಂಗ ಅಪರಾಧವಲ್ಲ, ಮಹತ್ವದ ತೀರ್ಪನ್ನು ನೀಡಲಾಗಿದೆ. ವಿವಾಹೇತರ ಸಂಬಂಧ ಇನ್ನು ಮುಂದೆ ಅಪರಾಧವಲ್ಲ ಎಂದು ಸುಪ್ರೀಂ ಕೋರ್ಟ್ ಸಾರಿದೆ. ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ನೇತೃತ್ವದ ಪಂಚ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಗುರುವಾರ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. 1947ಕ್ಕೆ ಇದು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. IPC ಸೆಕ್ಷನ್ 497 ತಾರತಮ್ಯ ನಿಲುವು ಹೊಂದಿತ್ತು. ಇದರ ಪ್ರಕಾರ ಪತ್ನಿಯ ವಿವಾಹೇತರ ಸಂಬಂಧವನ್ನು ಗಂಡ ಪ್ರಶ್ನಿಸಬಹುದು, ಆದರೆ ಗಂಡನನ್ನು ಪ್ರಶ್ನಿಸುವಂತಿರಲಿಲ್ಲ. ಅವಿವಾಹಿತೆ ಜೊತೆ ಸಂಬಂಧ ಹೊಂದಿದ್ದರಂತೂ ಅದು ಕಾನೂನಿನ ವ್ಯಾಪ್ತಿಗೆ ಬರುತ್ತಿರಲಿಲ್ಲ. ಆದ್ದರಿಂದ CRPA 198/2 ರಡಿ ಹೆಂಡತಿ ಜೊತೆ ಸಂಬಂಧ ಹೊಂದಿದ ವ್ಯಕ್ತಿ ವಿರುದ್ಧ ಆರೋಪ ಹೊರಿಸಲು ಗಂಡನಿಗೂ ಅವಕಾಶವಿತ್ತು. ಆದ್ದರಿಂದ ಕೋರ್ಟ್ ಹೇಳಿಕೆಯಂತೆ ಗಂಡ ಹೆಂಡತಿ ಯಜಮಾನನಲ್ಲ, ಮಗಳ ಮೇಲೆ ತಂದೆ ತಾಯಿಯ ಪ್ರಭುತ್ವ ಮತ್ತು ಹೆಂಡತಿಯ ಮೇಲೆ ಗಂಡನ ಪ್ರಭುತ್ವ ನಡೆಯಬಾರದು. ವಿವಾಹೇತರ ಸಂಬಂಧ ಅಪರಾಧ ಎಂಬ ಕಾನೂನು ಅಸಂವಿಧಾನಿಕ, ಮಹಿಳೆಯರು ಲೈಂಗಿಕ ಸ್ವಾಯತ್ತತೆ ನಿರಾಕರಿಸುತ್ತದೆ. ವಿವಾಹೇತರ ಸಂಬಂಧದಿಂದ ಮದುವೆಯ ಪಾವಿತ್ರ್ಯತೆ ಹಾಳಾಗುತ್ತದೆ ಎನ್ನಲಾಗದು. ಆದ್ದರಿಂದ ಪರಸಂಗ ಅಪರಾಧವೇನೆಂದು ಇದು ತೀರ್ಪನ್ನು ನೀಡಿದೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಕಂಬಾರ್. 82ನೇ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 7, 8, 9ರಂದು ಧಾರವಾಡದಲ್ಲಿ ನಡೆದಿದೆ. ಇದರ ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ಕಂಬಾರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಕಸಾಪದ ರಾಜ್ಯಾಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಳಿಗಾರ್ ಈ ಘೋಷಣೆಯನ್ನು ಮಾಡಲಾಗಿದೆ. ಲಲಿತ ಕಲಾ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾದವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ 2018ನೇ ಸಾಲಿನ ಗೌರವ ಪ್ರಶಸ್ತಿಗೆ ಮೈಸೂರಿನ SM ಜಂಬುಕೇಶ್ವರ, ಧಾರವಾಡದ ಮಧು ದೇಸಾಯಿ ಹಾಗೂ ಉಡುಪಿಯ ಉಪಾಧ್ಯಾಯ ಮೂಡುಬೆಳ್ಳೆ ಭಾಜನರಾಗಿದ್ದಾರೆ. ಗೌರವ ಪ್ರಶಸ್ತಿಯು 50,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ. 47ನೇ ವಾರ್ಷಿಕ ಕಲಾ ಬಹುಮಾನಕ್ಕೆ ಬಾಗಲಕೋಟದ ಇಂದ್ರಕುಮಾರ್ ಬಿ ದಸ್ತೇನ್ ಅವರು ಫೋಟೋಗ್ರಾಫಿಗೆ, ಹಾವೇರಿಯ ಕರಿಯಪ್ಪ ಹಂಚಿನಮನಿ ತೈಲವರ್ಣ ಇನ್ನು ಹಲವಾರು ಪ್ರಶಸ್ತಿಯನ್ನು ನೀಡಲಾಗಿದೆ. October 4ರಂದು ಕರ್ನಾಟಕ ಚಿತ್ರಕಲಾ ಪ್ರಶಸ್ತಿಯಲ್ಲಿ 47ನೇ ವಾರ್ಷಿಕ ಕಲಾ ಪ್ರದರ್ಶನ ಆಯೋಜಿಸಲಾಗಿದೆ. ಇದರಲ್ಲಿ 112 ಕಲಾಕೃತಿಗಳು ಪ್ರದರ್ಶನಕ್ಕೆ ಇಡಲಾಗಿದೆ. ಮುಖ್ಯವಾಗಿ 10 ಮಂದಿಗೆ 47ನೇ ವಾರ್ಷಿಕ ಕಲಾ ಬಹುಮಾನವನ್ನು ನೀಡಲಾಗಿದೆ. ಅದರಲ್ಲಿ ಜಂಬುಕೇಶ್ವರ, ಮಧು ದೇಸಾಯಿ, ಉಪಾಧ್ಯಾಯ ಇಲ್ಲಿ ಪ್ರಮುಖರು. ಇವರು ಲಲಿತ ಕಲಾ ಅಕಾಡೆಮಿ ಗೌರವಕ್ಕೆ ಭಾಜನರಾಗಿದ್ದಾರೆ. ಈ ದಿನದ ಸುದ್ದಿಯಲ್ಲಿರುವಂಥ ವ್ಯಕ್ತಿ ತೇಜಿಂದರ್ ಮುಖರ್ಜಿ. ಸರ್ಕಾರಿ ಸ್ವಾಮ್ಯದ ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ನ
ಸಿ ನೂತನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ತೇಜೇಂದರ್ ಮುಖರ್ಜಿ ನೇಮಕವಾಗಿದ್ದಾರೆ. ಈ ಹಿಂದೆ ನ್ಯೂ ಇಂಡಿಯಾ ಇನ್ಸೂರೆನ್ಸ್ನ ಮಹಾಪ್ರಬಂಧಕಿ ಹಾಗೂ ಚೀಫ್ ಅಡ್ವರ್ಟೈಸಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇದರಲ್ಲಿ ಜನರಲ್ ಮ್ಯಾನೇಜರ್ ಮತ್ತು ಉಪ ಮ್ಯಾನೇಜರ್ ಆಗಿಯೂ ಕೆಲಸ ಮಾಡಿದ್ದಾರೆ. 1983 ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯಲ್ಲಿ ಅಧಿಕಾರಿಗೆ ಸೇವೆ ಸೇರಿದರು. ಇನ್ಸೂರೆನ್ಸ್ ಉದ್ಯಮದ ನಾನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ 33 ವರ್ಷದ ಒಂದು ಅನುಭವವನ್ನು ಹೊಂದಿದ್ದಾರೆ ತೇಜೇಂದರ್ ಮುಖರ್ಜಿ. ಹಾಗಾದರೆ NIC ಎಂದರೆ 1906 ಇದು ಸ್ಥಾಪಿಸಲಾಯಿತು. 1972 NICಯ ರಾಷ್ಟ್ರೀಕರಣಗೊಳಿಸಲಾಯಿತು. ಇದರ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ. ಭಾರತ ಮತ್ತು ನೆರೆಯ ನೇಪಾಳದಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಕಂಪನಿಯಲ್ಲಿ 14,000 ಜನ ನೌಕರರಿದ್ದಾರೆ. ಇದು ಒಂದು ವಿಮಾ, ಕೈಗಾರಿಕಾ ವಿಮೆ ಹಾಗೂ ವಾಣಿಜ್ಯ ವಿಮೆ, ಹೀಗೆ ಗ್ರಾಮೀಣ ವಿಮೆ, ವೈಯಕ್ತಿಕ ವಿಮೆ, ಇದು ಒಂದು ವಿಮೆ ಕಂಪನಿಯಾಗಿದೆ. ಇದರ ಮುಖ್ಯಸ್ಥೆ ತೇಜೇಂದರ್ ಮುಖರ್ಜಿ, ಈ ದಿನ ಸುದ್ದಿಯಲ್ಲಿರುವಂಥ ವ್ಯಕ್ತಿ. ನಂತರ ಅತ್ಯುನ್ನತ ಪರಿಸರ ಗೌರವ, ವಿಶ್ವಸಂಸ್ಥೆ ಅತ್ಯುನ್ನತ ಪರಿಸರ ಗೌರವಕ್ಕೆ ಪ್ರಧಾನಿ ಮೋದಿ ಮತ್ತು ಮ್ಯಾಕ್ರಾನ್ ಆಯ್ಕೆಯಾಗಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರಿಗೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಜಂಟಿಯಾಗಿ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಮತ್ತು ಪರಿಸರ ಸಂರಕ್ಷಣೆ ಸಂಬಂಧಿಸಿದ ಹೊಸ ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ನೀಡುವಲ್ಲಿ ವಹಿಸಿದ ಮುಂಚೂಣಿ ಪಾತ್ರಕ್ಕಾಗಿ ಈ ಗೌರವವನ್ನು ನೀಡಲಾಗಿದೆ. ಭೂಮಿ ಪ್ರಶಸ್ತಿ, ಅರ್ಥ್ ಅವಾರ್ಡ್ ಚಾಂಪಿಯನ್ಗಳೆಂದೇ ಗುರುತಿಸಲಾದ ಜಗತ್ತಿನ 6 ಮಂದಿ ಪಾರಿಸರಿಕ ಕ್ರಾಂತಿ ಪುರುಷರ ಪಟ್ಟಿಯಲ್ಲಿ ಮೋದಿ ಮತ್ತು ಮ್ಯಾಕ್ರಾನ್ ಸೇರಿದ್ದಾರೆ. ಮತ್ತೆ ಕೊಚ್ಚಿ ಏರ್ಪೋರ್ಟ್ಗೂ ಪ್ರಶಸ್ತಿ ನೀಡಲಾಗಿದೆ. ಜಗತ್ತಿನ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಎಂಬ ಗೌರವಕ್ಕೆ ಪಾತ್ರವಾಗಿರುವ ಕೊಚ್ಚಿ ವಿಮಾನ ನಿಲ್ದಾಣಕ್ಕೂ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೋದಿಯವರಿಗೆ ನೀಡಿದಂಥ ಉದ್ದೇಶ 2022 ಪ್ಲಾಸ್ಟಿಕ್ ಮುಕ್ತ ಭಾರತ ನಿರ್ಮಿಸುವ ಅಭೂತಪೂರ್ವ ಸಂಕಲ್ಪಕ್ಕಾಗಿ. ಮತ್ತು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷಗೆ ಇವರಿಗೆ ಪರಿಸರಕ್ಕೆ ಸಂಬಂಧಿಸಿದ ಜಾಗತಿಕ ಒಪ್ಪಂದವನ್ನು ರೂಪಿಸುವಲ್ಲಿ ವಹಿಸಿದ ಪಾತ್ರಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂತಾರಾಷ್ಟ್ರೀಯ ಸಾಗರಯಾನ ದಿನ, ಈ ದಿನದ ವಿಶೇಷ ಅಂತಾರಾಷ್ಟ್ರೀಯ ಸಾಗರಯಾನ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 28 ಅಂತಾರಾಷ್ಟ್ರೀಯ ಸಾಗರಯಾನ ದಿನವನ್ನು ಆಚರಿಸಲಾಗುತ್ತದೆ. ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ವಹಿವಾಟು ನಡೆಸಿ ದೇಶದ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಸಾಗರಯಾನದ ಬಗ್ಗೆ, ಆದ್ದರಿಂದ ಅಂತಾರಾಷ್ಟ್ರೀಯ ಸಾಗರಯಾನ ದಿನವನ್ನು ಸೆಪ್ಟೆಂಬರ್ 28 ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಸಾಗರಯಾನ ಸಂಘಟನೆಯು IMO 1958 ನಡೆಸಿದ ಸಮಾವೇಶದಲ್ಲಿ ಕಡಲಿನ ಮಹತ್ವ ಸಾರಲು ವಿಶ್ವ ಸಾಗರಯಾನ ದಿನವನ್ನು ಆಚರಿಸುವುದೆಂದು ಘೋಷಿಸಲಾಗಿದೆ. ಈ ದಿನ ಸಾಗರಯಾನ ದಿನ. ನಂತರ ಬೆಂಗಳೂರಿನಲ್ಲಿ ನ್ಯಾನೋ ಸಮ್ಮೇಳನ December 5-7 10ನೇ ಆವೃತ್ತಿಯ ಬೆಂಗಳೂರು ನ್ಯಾನೋ ಸಮ್ಮೇಳನ 2018 December 5-7 ನಡೆಯಲಿದೆ. ರಾಜ್ಯದ ನ್ಯಾನೋ ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಅಧ್ಯಕ್ಷ ಹಾಗೂ ಭಾರತ ರತ್ನ ಪುರಸ್ಕೃತ ಪ್ರೊಫೆಸರ್ CNR ರಾವ್ ನ್ಯಾನೋ ತಂತ್ರಜ್ಞಾನ ಜನರಲ್ಲಿ ಜೀವನದ ಭಾರೀ ಬದಲಾವಣೆ ಕಾರಣವಾಗಿದೆ ಎಂದು ಸಂದೇಶವನ್ನು ನೀಡಿದ್ದಾರೆ. ನಮಸ್ಕಾರ ಗೆಳೆಯರೇ, ಇದು 28-9-2018 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗೆ ಸಂಬಂಧಿಸಿದಂಥ ಪ್ರಚಲಿತ ಘಟನೆಗಳು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.